ಎಲ್ಲರಿಗೂ ನಮಸ್ಕಾರ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೂಢನಂಬಿಕೆ ಮತ್ತು ವೈಜ್ಞಾನಿಕ ಮನೋಭಾವ ಪದೇ ಪದೇ ಈ ಎರಡೂ ಶಬ್ದಗಳನ್ನು ಕೇಳ್ತಾ ಇರ್ತೇವೆ ಎಷ್ಟು ಕೇಳಿದರೂ ಸಾಲದು ಇವುಗಳ ನಡುವೆ ಇರುವಂಥ ವ್ಯತ್ಯಾಸವನ್ನು ತಿಳ್ಕೊಳ್ಳೋದು ಸಾಕಷ್ಟು ಜನರಿಗೆ ಕಷ್ಟವಾಗುತ್ತೆ ಒಂದು ನಡೆದ ಘಟನೆಯನ್ನು ಹೇಳ್ತೇನೆ ಬಹುಶಃ ಮೂಢನಂಬಿಕೆ ಅಂದರೆ ಏನು ವೈಜ್ಞಾನಿಕ ಮನೋಭಾವ ಅಂದರೆ ಏನು ಈ ಎರಡೂ ಪರಿಕಲ್ಪನೆಗಳು ಸ್ಪಷ್ಟವಾಗಬಹುದು ಅಂತ ಅನಿಸುತ್ತೆ ಜನರಲ್ ಮೋಟಾರ್ಸ್ ಕಂಪನಿ ಪಾಂಟಿಯಾಕ್ ಅನ್ನೋ ಕಾರನ್ನು ಅವರು ನಿರ್ಮಿಸ್ತಾ ಇದ್ದರು ಬಹಳ ಪ್ರಖ್ಯಾತವಾದ ಕಾರು ಚೆನ್ನಾಗಿ ಮಾರಾಟ ಆಗ್ತಾ ಇತ್ತು ಒಂದು ದಿನ ಈ ಮಾರಾಟ ವಿಭಾಗಕ್ಕೆ ಒಂದು ಪತ್ರ ಬಂತು ಆ ಪತ್ರದಲ್ಲಿರ್ತಕ್ಕಂಥ ಸಾರಾಂಶ ಇಷ್ಟೇ ಸ್ವಾಮಿ ನಾನು ತಮಗೆ ಎರಡನೇ ಪತ್ರ ಬರೀತಾ ಇದ್ದೇನೆ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ನನಗೇನು ಬೇಸರ ಇಲ್ಲ ಆದರೂ ಸಹ ನನ್ನ ಮೂರ್ಖತನ ಅನ್ನಿಸಬಹುದಾದ ಪತ್ರಿಕೆ ಪತ್ರವನ್ನು ಎರಡನೇ ಸಲ ಬರೀತಾ ಇದ್ದೇನೆ ದಯವಿಟ್ಟು ಗಮನಿಸಿ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತುಂಬ ಚೆನ್ನಾಗಿರುತ್ತೆ ನಮಗಿಷ್ಟ ಮನೆ ಮಂದಿಯೆಲ್ಲ ಸೇರಿಕೊಂಡು ಇವತ್ತು ಯಾವ ಐಸ್ ಕ್ರೀಮ್ ತಿನ್ನಬೇಕು ಅಂತ ನಿರ್ಧಾರ ಮಾಡ್ತೇವೆ ಆ ಐಸ್ ಕ್ರೀಮ್ ತಗೊಂಡು ಬರಲಿಕ್ಕೆ ನಿಮ್ಮ ಕಾರಲ್ಲಿ ಹೋಗ್ತೇವೆ ನಾವು ಒಂದು ವಿಚಿತ್ರ ಗಮನಿಸಿದೆ ನಾವು ಯಾವಾಗ ವೆನಿಲ್ಲಾ ಐಸ್ ಕ್ರೀಮ್ ತಗೋತೇವೋ ಕೊಂಡುಕೊಂಡು ಬಂದು ಕಾರಲ್ಲಿ ಕೂತ್ಕೊಂಡು ಕಾರನ್ನು ಆರಂಭಿಸಿದರೆ ಅದು ಆರಂಭ ಆಗೋದೇ ಇಲ್ಲ ಸ್ಟಾರ್ಟ್ ಆಗೋದೇ ಇಲ್ಲ ಆದರೆ ವೆನಿಲ್ಲಾ ಬಿಟ್ಟು ನಾವು ಚಾಕ್ಲೇಟ್ ಐಸ್ ಕ್ರೀಮೋ ಸ್ಟ್ರಾಬೆರಿ ಐಸ್ ಕ್ರೀಮೋ ಇನ್ಯಾವುದಾದ್ರೂ ಐಸ್ ಕ್ರೀಮ್ ಕೊಂಡ್ಕೊಂಡ್ಬಂದರೆ ತಕ್ಷಣ ಸ್ಟಾರ್ಟ್ ಆಗುತ್ತೆ ವಿಚಿತ್ರ ಅನ್ನಿಸ್ಬಹುದು ನಿಮಗೆ ನಮಗೂ ಹಾಗೆ ಅನಿಸಿತ್ತು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಹತ್ತು ಸಲ ಪರೀಕ್ಷೆ ಮಾಡಿದ್ದೀವಿ ಸ್ವಾಮಿ ಪ್ರತಿ ಸಲ ವೆನಿಲ್ಲಾ ಐಸ್ ಕ್ರೀಮ್ ಕೊಂಡ್ಕೊಂಡಾಗ ನಿಮ್ಮ ಕಾರು ಸ್ಟಾರ್ಟೇ ಆಗಲ್ಲ ವೆನಿಲ್ಲಾ ಐಸ್ ಕ್ರೀಮ್ಗೂ ನಿಮ್ಮ ಕಾರಿಗೂ ಏನೋ ಅಲರ್ಜಿ ಇದೆಯಾ ಗೊತ್ತಿಲ್ಲ ನನಗೆ ಅಥವಾ ಇದು ದೆವ್ವಭೂತದ ಕಾಟವಾ ಗೊತ್ತಿಲ್ಲ ನನಗೆ ಆದ್ದರಿಂದ ನನ್ನ ಸಮಸ್ಯೆಯನ್ನು ನಿಮಗೆ ಬರೀತಾ ಇದ್ದೇನೆ ದಯವಿಟ್ಟು ಇದನ್ನು ಗಂಭೀರವಾಗಿ ತಗೊಂಡು ಈ ಬಗ್ಗೆ ವಿಚಾರ ಮಾಡಿ ಪರಿಹಾರ ಸೂಚಿಸಿ ಅಂತ ಬರೀತಾನೆ ಪತ್ರ ಮ್ಯಾನೇಜರ್ಗೆ ಒಂದು ಸಲ ನಗು ಬಂದುಬಿಡುತ್ತೆ ಓದಿದ ಕೂಡಲೇ ಆದರೆ ಪತ್ರವನ್ನು ಕಸದ ಬುಟ್ಟಿಗೆ ಹಾಕೋಲ್ಲ ಗಂಭೀರವಾಗಿ ಪರಿಗಣಿಸ್ತಾನೆ ತಮಾಷೆಯಾದರೂ ಸರಿ ಏನೋ ಇರಬಹುದೇನೋ ವಿಶೇಷತೆ ಇದರಲ್ಲಿ ನೋಡೋಣ ಅಂತ ಹೇಳಿ ಒಬ್ಬ ಬುದ್ಧಿವಂತ ಇಂಜಿನಿಯರನ್ನು ಕರೆದು ಆತನಿಗೆ ಪತ್ರವನ್ನು ಕೊಟ್ಟು ಏನು ಸಮಸ್ಯೆ ಇದನ್ನು ನೀನು ಪರೀಕ್ಷೆ ಮಾಡು ಅಂತ ಹೇಳ್ತಾರೆ ಇಂಜಿನಿಯರ್ಗೂ ಇದು ತಮಾಷೆ ಅನಿಸುತ್ತೆ ಆದರೂ ಪರೀಕ್ಷೆ ಮಾಡೋಣ ವೈಜ್ಞಾನಿಕ ಮನೋಭಾವ ಉಳ್ಳಂಥವನವನು ಅವನೇನು ಮಾಡ್ತಾನೆ ಹಾಗೇ ಅದೇ ರಾತ್ರಿ ಐಸ್ ಕ್ರೀಮ್ ಅಂಗಡಿಗೆ ಹೋಗ್ತಾನೆ ತನ್ನ ಮನೆಯಿಂದ ಚಾಕ್ಲೇಟ್ ಐಸ್ ಕ್ರೀಮ್ ಕೊಂಡ್ಕೊಂಡ್ಬರ್ತಾನೆ ಕಾರು ತಕ್ಷಣ ಸ್ಟಾರ್ಟ್ ಆಗುತ್ತೆ ಮರುದಿನ ಏನು ಮಾಡ್ತಾನೆ ಇನ್ನೊಂದು ಸ್ಟ್ರಾಬೆರಿ ಐಸ್ ಕ್ರೀಮ್ ಹೋಗಿ ಕೊಂಡ್ಕೊಂಡ್ಬರ್ತಾನೆ ಕಾರು ತಕ್ಷಣ ಸ್ಟಾರ್ಟ್ ಆಗುತ್ತೆ ಮೂರನೇ ದಿನ ರಾತ್ರಿ ಹೋಗಿ ವೆನಿಲ್ಲಾ ಐಸ್ ಕ್ರೀಮ್ ಕೊಂಡ್ಕೊಂಡು ಬಂದು ಕಾರಲ್ಲಿ ಕೂತ್ಕೊಂಡು ಸ್ಟಾರ್ಟ್ ಮಾಡೋಕ್ಕೆ ಪ್ರಯತ್ನಿಸ್ತಾನೆ ಚಾಲು ಆಗೋದೇ ಇಲ್ಲ ಕಾರ್ ಏನೋ ಇರಬಹುದೇನೋ ಅಂದ್ಕೊಂಡು ಸ್ವಲ್ಪ ಹೊತ್ತು ತಡೆದು ಅದು ಇದು ಮಾಡಿ ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ಮನೆಗೆ ಬರ್ತಾನೆ ಮರುದಿನ ಬಂದು ಮತ್ತೆ ಆತ ಇದೇ ವೆನಿಲ್ಲಾ ಐಸ್ ಕ್ರೀಮ್ ಕೊಂಡ್ಕೊಂಡಾಗ ಆರಂಭ ಆಗಲ್ಲ ಚಾಲು ಆಗಲ್ಲ ಮೂರ್ನಾಲ್ಕು ದಿನ ಪ್ರಯತ್ನ ಪಡ್ತಾನೆ ಚಾಲು ಆಗೋದೇ ಇಲ್ಲ ಆಗ ಅವನಿಗೆ ಅನಿಸುತ್ತೆ ಇದು ದೆವ್ವಭೂತ ಕಾಟ ಇರಲಾರದು ಬಹುಶಃ ಏನೋ ತಾಂತ್ರಿಕ ಸಮಸ್ಯೆ ಇರಬಹುದು ಹಾಗಾಗಿ ನನಗೆ ಲಭ್ಯವಿರುವ ಮಾಹಿತಿಯನ್ನೆಲ್ಲ ನಾನು ಕ್ರೋಢೀಕರಿಸ್ತಾ ಹೋಗ್ತೇನೆ ಅಂತ ಹೇಳಿ ಮತ್ತೆ ಪ್ರಯೋಗವನ್ನು ಪುನರಾವರ್ತನೆ ಮಾಡ್ತಾನೆ ಚಾಕ್ಲೇಟ್ ಐಸ್ ಕ್ರೀಮ್ ತರೋಕೆ ಮನೆಯಿಂದ ಹೊರಟದ್ದು ಎಷ್ಟು ಗಂಟೆಗೆ ಅಲ್ಲಿ ಹೋಗಿ ತಲುಪಿದ್ದು ಎಷ್ಟು ಗಂಟೆಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ದು ಎಷ್ಟು ಹೊತ್ತಿಗೆ ಅದು ಬಂದದ್ದು ಎಷ್ಟು ಹೊತ್ತಿಗೆ ತಾನು ಕಾರನ್ನು ಚಾಲು ಮಾಡಿದ್ದು ಎಷ್ಟು ಹೊತ್ತಿಗೆ ಆವತ್ತಿನ ಉಷ್ಣತೆ ಎಷ್ಟಿತ್ತು ಯಾವ ಕಾರ್ ಪೆಟ್ರೋಲ್ ಯಾವ ಸಂಸ್ಥೆಯ ಪೆಟ್ರೋಲನ್ನು ಬಳಸಿದ್ವಿ
ಹೀಗೆ ಅನೇಕ ವೈಜ್ಞಾನಿಕ ಮಾಹಿತಿಗಳನ್ನು ಒಂದು ವಾರದವರೆಗೆ ಕ್ರೋಡೀಕರಣ ಮಾಡ್ತಾನೆ, ಸಂಗ್ರಹ ಮಾಡ್ತಾನೆ. ಹೀಗೆ ಸಂಗ್ರಹ ಮಾಡಿ ಎಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ವಿಶೇಷ ಅವನ ಗಮನಿಗೆ ಬರುತ್ತೆ. ಪ್ರತಿ ಸಲ ಐಸ್ ಕ್ರೀಮ್ ಅನ್ನು ಕೊಂಡುಕೊಂಡು ಬಂದು ಕಾರಲ್ಲಿ ಕೂತ್ಕೊಳ್ಳೋದಕ್ಕೆ ತಗಲುತ್ತಾ ಇದ್ದ ಸಮಯ ಏನಿದೆ ಅದು ಅತ್ಯಂತ ಕನಿಷ್ಠ ವೆನಿಲ್ಲಾ ಐಸ್ ಕ್ರೀಮ್ ಅಲ್ಲಿ ಕಂಡುಬಂದಿರುತ್ತೆ. ಇತರ ಐಸ್ ಕ್ರೀಮ್ ಗಳನ್ನು ಕೊಂಡುಕೊಂಡು ಬಂದಾಗ ವೆನಿಲ್ಲಾ ಐಸ್ ಕ್ರೀಮ್ ಗಿಂತಲೂ ಹೆಚ್ಚು ಸಮಯ ತಗೊಂಡಿರುತ್ತೆ. ಆಗ ಅಲ್ಪ ಸಮಯ ಏನಿದೆ, ಯಾಕಂದ್ರೆ ವೆನಿಲ್ಲಾ ಜನಪ್ರಿಯ ಐಸ್ ಕ್ರೀಮ್, ಅದು ಆ ಅಂಗಡಿಯ ಮುಂಭಾಗದಲ್ಲೇ ಇಟ್ಟಿರ್ತಾರೆ, ಬಂದು ಕೂಡಲೇ ತೆಗೆದು ಕೊಟ್ಬಿಡ್ತಿರ್ತಾರೆ. ಬೇರೆ ಐಸ್ ಕ್ರೀಮ್ಗಳು ಅಂಗಡಿಯ ಹಿಂಭಾಗದಲ್ಲಿರುತ್ತೆ, ಅದನ್ನು ಮಿಶ್ರಣ ಮಾಡಿ ಕೊಡಬೇಕಾಗಿರುತ್ತೆ, ಸ್ವಲ್ಪ ಸಮಯ ಬೇಕಾಗಿರುತ್ತೆ. ಹಾಗಾಗಿ ಬೇಗ ಬಂದರೆ ಯಾಕೆ ಕಾರು ಚಾಲು ಆಗಲ್ಲ? ಯೋಚನೆ ಮಾಡಿದಾಗ ಒಳಗೆ ಇಂಜಿನ್ನಲ್ಲಿ ಏನಾಗ್ತಾ ಇತ್ತು ಅಂತ ಹೇಳತಂದ್ರೆ, ಆಗಷ್ಟೇ ನಿಲ್ಲಿಸಿ ಹೋಗಿರ್ತಾರಲ್ಲ ಕಾರನ್ನು, ಆ ಪೆಟ್ರೋಲಿನ ಆವಿ ಇಂಜಿನ್ನೊಳಗೆ ತುಂಬಿಕೊಂಡು ತನಗೆ ತಾನೇ ಬೀಗ ಹಾಕ್ಕೊಳ್ಳುವಂಥ ಒಂದು ಸ್ಥಿತಿ ಏರ್ಪಟ್ಟಿರುತ್ತಂತೆ. ಹಾಗಾಗಿ ಆ ಒಳಗೆ ಇರತಕ್ಕಂಥ ಆವಿ ಪೂರ್ಣ ನಿವಾರಣೆ ಆಗೋವರೆಗೂ ಅದು ಚಾಲು ಆಗೋದೇ ಇಲ್ಲ. ಆದರೆ ಬೇರೆ ಐಸ್ ಕ್ರೀಮ್ ತರಲಿಕ್ಕೆ ಸಾಕಷ್ಟು ಸಮಯ ಆಗ್ತಾ ಇತ್ತಲ್ಲ, ಹಾಗಾಗಿ ಅಷ್ಟಲ್ಲಿ ಇದು ಆವಿ ಎಲ್ಲ ಹೊರಟೋಗ್ತಾ ಇತ್ತು, ಚಾಲು ಆಗ್ತಾ ಇತ್ತು. ಆಗೇನು ಮಾಡ್ದ ಈ ಇಂಜಿನಿಯರು, ಆ ಆವಿ ಏನು ಪೆಟ್ರೋಲ್ ಆವಿ ಸಂಗ್ರಹ ಆಗ್ತಾ ಇತ್ತು ಅದು ಆಗದೇ ಇರೋ ಹಾಗೆ ಅದನ್ನು ನಿಲ್ಲಿಸಿ ಚಾಲು ಮಾಡ್ದ. ಆಗ ವೆನಿಲ್ಲಾ ಐಸ್ ಕ್ರೀಮ್ ಕೊಂಡ್ಕೊಂಡಾಗಲೂ ಬೇಗ ಚಾಲು ಆಯಿತು. ಆತನಿಗೆ ಗೊತ್ತಾಯಿತು ಇದು ತಾಂತ್ರಿಕ ದೋಷ. ಆದರೆ ಇದು ತಿಳಿದು ಬಂದ ರೀತಿ ಎಷ್ಟು ವಿಚಿತ್ರವಾಗಿದೆ. ವೆನಿಲ್ಲಾ ಅಲರ್ಜಿ ಅಂತ ಒಬ್ಬರು, ಇನ್ಯಾವುದೋ ದೆವ್ವಭೂತ ಅಂತ ಒಬ್ಬರು ಹೀಗೆಲ್ಲ ಮಾಡಿದ್ರು. ಯಾವುದೂ ದೆವ್ವಭೂತ ಇರೋಲ್ಲ. ಯಾವುದನ್ನೇ ಆಗಲಿ ತಾರ್ಕಿಕವಾಗಿ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿದರೆ ಸತ್ಯ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ ಅನ್ನೋ ತೀರ್ಮಾನಕ್ಕೆ ಆತ ಬರ್ತಾನಂತೆ. ಹಾಗಾಗಿ ಮೂಢನಂಬಿಕೆ ಮತ್ತು ವೈಜ್ಞಾನಿಕ ಮನೋಭಾವ ಇವೆರಡರ ನಡುವಿನ ವ್ಯತ್ಯಾಸ ಅರ್ಥವಾಯಿತು ಅಂತ ಭಾವಿಸ್ತೇವೆ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ, ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಗೀತಾ ರಾಘವೇಂದ್ರ ಅಂತ. ನಾನು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಆನಂದಪುರ ಗ್ರಾಮದಿಂದ ಬಂದಿದ್ದೇನೆ. ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಂಟಮನೆ ಇಲ್ಲಿ ಸಹಶಿಕ್ಷಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸ ಏನಪ್ಪ ಅಂದರೆ, ನಾನು ಕತೆ ಕಾದಂಬರಿ ಓದೋದು, ಹಾಗೆ ನೃತ್ಯ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಹಾಗೆಯೇ ನನ್ನ ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಕಾಲ ಕಳೆಯೋದು ತುಂಬಾ ಇಷ್ಟ ಆಗುತ್ತೆ. ಬಹಳ ಸಂತೋಷ ಗೀತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತ. ನಾನು ಬೆಂಗಳೂರಿನ ನಾಗರಬಾವಿಯಿಂದ ಬಂದಿದ್ದೇನೆ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಸ್ತಿ ಮಂಗಳೂರು ತಾಲೂಕು ಕೋಲಾರ ಜಿಲ್ಲೆಯಲ್ಲಿ ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ವಿಷಯ ವಿಜ್ಞಾನ. ನನ್ನ ಅಭ್ಯಾಸಗಳು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು. ಬಹಳ ಸಂತೋಷ ಪ್ರವೀಣ್ ಕುಮಾರ್, ಸ್ವಾಗತ ತಮಗೆ. ಮುಂದಿನ ಸ್ಪರ್ಧೆ. ನಮಸ್ಕಾರ, ನನ್ನ ಹೆಸರು ಶೀಲಾ. ನಾನು ಬೆಂಗಳೂರಿನ ಬನಶಂಕರಿಯ ದೊಡ್ಡ ಕಲಸಂದ್ರದಿಂದ ಬಂದಿರ್ತೇನೆ. ನನ್ನ ಹವ್ಯಾಸ ದಿನಪತ್ರಿಕೆ ಓದುವುದು ಮತ್ತು ಕಾದಂಬರಿ ಬರೆಯುವುದು. ಶೀಲಾ ಅವರಿಗೆ ಸ್ವಾಗತ. ಮೂವರು ಸಿದ್ಧ ಅಂದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನ ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನ ಈಗ ನೋಡೋಣ. ಮಕ್ಕಳ ಮನಸ್ಸು, ಎಚ್ ವಿ ಶ್ರೇಯಸ್ ಬರೆದಿರುವಂಥದ್ದು. ಮೊದಲ ಪ್ರಶ್ನೆಯನ್ನ ನೋಡೋಣ. ಗಿಲೀಟು ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಬಜ್ಜರ್ ಒತ್ತಿದ್ದಾರೆ ಪ್ರವೀಣ್ ಕುಮಾರ್. ಮೋಸಗೊಳಿಸು. ಆಯ್ಕೆಗಳು ಕೊಡ್ಲ? ಆಯ್ಕೆಗಳು: ಮರುಳು ಮಾಡು, ಮೋಸವನ್ನ ಮಾಡು, ದೂಷಣೆಯನ್ನ ಮಾಡು, ಕೃತಕತೆ ತೋರು. ಶೀಲಾ ಮತ್ತು ಗೀತಾ. ಶೀಲಾ: ಮರುಳು ಮಾಡು. ಮರುಳು ಮಾಡು ಆಯ್ಕೆ 1. ಗೀತಾ: ಮೋಸ ಮಾಡು. ಮೋಸ ಮಾಡು ಆಯ್ಕೆ 2. ಉತ್ತರವನ್ನ ನೋಡೋ. ಮರುಳು ಮಾಡು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನ ಶೀಲಾ ಕೊಟ್ಟಿದ್ದಾರೆ. ಮಕ್ಕಳ ಮನಸ್ಸು ಈ ಒಂದು ಪುಸ್ತಕವನ್ನ ಕೊಟ್ಟಿದ್ದೇನೆ. ಗಿಲ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಒಂದು ಶಬ್ದ ಇದೆ, ಗಿಲ್ಟ್ ಅಂತ. ಹೇಗೆ ಬಂತು ಈ ಶಬ್ದ ಇಂಗ್ಲಿಷ್ ಅಲ್ಲಿ?
ಆಭರಣಗಳಿಗೆ ಚಿನ್ನದ ಲೇಪನವನ್ನು ಮಾಡ್ತಾ ಇದ್ರು, ಚಿನ್ನದ ಹಾಗೆ ಕಾಣೋ ಹಾಗೆ. ಇದಕ್ಕೆ ಗಿಲ್ಟೆಡ್ ಆರ್ನಮೆಂಟ್ಸ್ ಅಂತ ಹೇಳ್ತಾರೆ. ಅದರಿಂದ ಗಿಲೀಟು ಅನ್ನೋ ಶಬ್ದ ಬಂದದ್ದು. ಹಾಗಾಗಿ ನಮ್ಮನ್ನ ಮರಳು ಮಾಡುತ್ತೆ, ಅದನ್ನು ಕೊಂಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಮೋಸ ಅಂತ ಹೇಳ್ತಂದ್ರೆ ನೇರವಾಗಿ ಬಾಯಿಂದ ಹೇಳಿ ಇವೆಲ್ಲ ಮಾಡೋದು. ನಮಗೂ ಗೊತ್ತಿರುತ್ತೆ ಇಷ್ಟು ಕಡಿಮೆ ಬೆಲೆಗೆ ಯಾರು ಚಿನ್ನದ ಆಭರಣ ಕೊಡೋದಿಲ್ಲ, ಆದರೆ ಚಿನ್ನದ ಹಾಗೆ ಇದೆಯಲ್ಲ ಅಂತ ಹೇಳಿ ನಾವು ಮರುಳಾಗಿ ಕೊಂಡ್ಕೋತೇವೆ ಅದನ್ನು. ಹಾಗಾಗಿ ಮರುಳು ಮೋಸ ಎರಡರ ನಡುವೆ ಸೂಕ್ಷ್ಮ ವ್ಯತ್ಯಾಸ. ರಂಗಸ್ವಾಮಿ ಮೂಕನಹಳ್ಳಿ ಬರೆದಿರುವಂಥದ್ದು ಪ್ರಶ್ನೆ. ಸಮುದ್ರದಲ್ಲಿ ಯಾವ ಮೀನು ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಈಜಬಲ್ಲದು? ಆಯ್ಕೆಗಳನ್ನು ನೋಡೋಣ. ಗ್ರೇಟ್ ವೈಟ್ ಶಾರ್ಕ್, ಬಜರ್ ಹೊತ್ತಿದ್ದಾರೆ ಗೀತಾ. ಗ್ರೇಟ್ ವೈಟ್ ಶಾರ್ಕ್ ಅದೇ ಉತ್ತರವಾ? ಆಯ್ಕೆ ಎರಡು, ಸೇಲ್ ಫಿಶ್, ಸ್ವೋರ್ಡ್ ಫಿಶ್, ಗೋಲ್ಡ್ ಫಿಶ್. ಎರಡನೇದಾಗಿ ಪ್ರವೀಣ್ ಕುಮಾರ್. ಸೋಲ್ಡ್ ಫಿಶ್. ಸ್ವೋರ್ಡ್ ಫಿಶ್ ಹೇಳಿ ಶೀಲಾ. ಉತ್ತರವನ್ನ ನೋಡೋ. ಸರಿಯಾದ ಉತ್ತರ ಸೇಲ್ ಫಿಶ್ ಆಗಿತ್ತು. ಇದನ್ನ ಇಸ್ಟಿಯೋಫೋರಸ್ ಪ್ಲಾಟಿಟೆರಸ್ ಅಂತ ಹೇಳ್ತಾರೆ. ಹಿಂದೂ ಮಹಾಸಾಗರ ಮತ್ತು ಶಾಂತ ಮಹಾಸಾಗರದಲ್ಲಿ ವಾಸ ಮಾಡುತ್ತೆ. ಇದು ಸುಮಾರು 3.5 ಮೀಟರ್ ಉದ್ದ ಇರುತ್ತೆ, 100 ಕೆಜಿ ತೂಗುತ್ತೆ. ಹಾಗಾಗಿ ಇದು ನೀರಿನಲ್ಲಿ ಅತ್ಯಂತ ವೇಗವಾಗಿ ಈಜಬಲ್ಲ ಮೀನುಗಳಲ್ಲಿ ಒಂದಾಗಿದೆ. ಮುಂದಿನ ಪುಸ್ತಕ ಓದುಗರ ಮನಭೋಜನ, ಎಚ್ ಎನ್ ಸುಬ್ರಹ್ಮಣ್ಯ ಬರೆದಿರುವಂಥದ್ದು. ಪ್ರಶ್ನೆ, ಭಾರತದ ಯಾವ ರಾಜ್ಯವು 3 ರಾಜಧಾನಿಗಳನ್ನು ಸ್ಥಾಪಿಸುವ ಯೋಜನೆಯನ್ನ ಹಾಕಿಕೊಂಡಿದೆ? ಆಯ್ಕೆಗಳನ್ನು ನೋಡು. ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಜಾರ್ಖಂಡ್. ಮೊದಲಿಗೆ ಪ್ರವೀಣ್ ಕುಮಾರ್, ನಂತರ ಗೀತಾ, ಕೊನೆಯಲ್ಲಿ ಶೀಲಾ. ಆಂಧ್ರಪ್ರದೇಶ. ಆಂಧ್ರಪ್ರದೇಶ ಆಯ್ಕೆ 3. ಗೀತಾ. ತೆಲಂಗಾಣ. ಆಯ್ಕೆ 1. ಶೀಲಾ. ಮಹಾರಾಷ್ಟ್ರ. ಮಹಾರಾಷ್ಟ್ರ. ಉತ್ತರವನ್ನ ನೋಡೋ. ಆಂಧ್ರಪ್ರದೇಶ ಸರಿಯಾದ ಉತ್ತರ. ಪ್ರವೀಣ್ ಕುಮಾರ್ ಈ ಉತ್ತರವನ್ನ ಕೊಟ್ಟಿದ್ದಾರೆ. ಓದುಗರ ಮನಭೋಜನ ಕೃತಿಯನ್ನ ಅವರಿಗೆ ಕೊಟ್ಟಿದ್ದೇನೆ. ಅಮರಾವತಿಯಲ್ಲಿ ಶಾಸಕಾಂಗವನ್ನ, ವಿಶಾಖಪಟ್ಟಣದಲ್ಲಿ ಕಾರ್ಯಾಂಗವನ್ನ, ಕರ್ನೂಲಿನಲ್ಲಿ ನ್ಯಾಯಾಂಗವನ್ನ ಸ್ಥಾಪಿಸುವ ಉದ್ದೇಶವನ್ನು ಹೊಂದಿದೆಯಂತೆ ಆಂಧ್ರಪ್ರದೇಶ. ಮುಂದಿನ ಪುಸ್ತಕ ಕತ್ತಲ ಕಾನು, ಎ ಶ್ರೀನಿವಾಸ್ ಪ್ರಸಾದ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಬಿತ್ತನೆಯಂತೆ ಬೆಳೆ ಗಾದೆಯ ಮೊದಲಿನ ಭಾಗ. ಮುಂದಿನ ಭಾಗ ಆಯ್ಕೆಗಳು, ಹಣೆ ಬರಹದಂತೆ ಬದುಕು, ಮಳೆಯಂತೆ ತೆನೆ. ಬಜ್ಜರ್ ಒತ್ತಿದ್ದಾರೆ. ಮೊದಲಿಗೆ ಶೀಲಾ, ನಂತರ ಗೀತಾ. ಮಳೆಯಂತೆ ತೆನೆ ಹೇಳಿ ಗೀತಾ. ಹಣೆ ಬರಹದಂತೆ ಬದುಕು. ಆಯ್ಕೆ 3. ಅದೃಷ್ಟದಂತೆ ಬದುಕು. ಆಯ್ಕೆ 4. ಬೀಜದಂತೆ ವೃಕ್ಷ. ಪ್ರವೀಣ್ ಕುಮಾರ್. ಮಳೆಯಂತೆ ತೆನೆ. ಮಳೆಯಂತೆ ತೆನೆ. ಉತ್ತರವನ್ನ ನೋಡು. ಬೀಜದಂತೆ ವೃಕ್ಷ. ಬೀಜ ಹೇಗಿರುತ್ತೋ ಮರ ಹಾಗಿರುತ್ತೆ. ಹುಳಿ ಹಣ್ಣು ಕೊಡೋ ಬೀಜವನ್ನ ನೆಟ್ಟರೆ ಹುಳಿ ಹಣ್ಣೇ ನಮಗೆ ಸಿಗುತ್ತೆ. ಮುಂದಿನ ಪುಸ್ತಕ ನಾಯಕಪುರ, ಮಕ್ಕಳ ಕಿರು ನಾಟಕ. ವೈಷ್ಣವಿ ಎನ್ ರಾವ್ ಇದನ್ನ ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ, ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 1 ನಿಮಿಷದ ಕಾಲಾವಕಾಶ. ಬಜ್ಜರ್ ಒತ್ತಿದ್ದಾರೆ. ಪ್ರವೀಣ್ ಕುಮಾರ್, ಅಂತಿಮ ಉತ್ತರ 346. 346. ಗೀತಾ ಮತ್ತು ಶೀಲಾ, ಲೆಕ್ಕ ಪೂರ್ಣವಾಗಿದ್ರೆ ಬಜ್ಜರ್ ಒತ್ತಿ ಉತ್ತರ ಕೊಡಿ, ಇಲ್ಲಾಂದ್ರೆ ಪ್ರವೀಣ್ ಕುಮಾರ್ ಕೊಟ್ಟಂತ ಉತ್ತರ ಸರಿಯ ಪರೀಕ್ಷೆ ಮಾಡಬೇಕಾಗುತ್ತೆ. ಉತ್ತರವನ್ನ ಪರೀಕ್ಷೆ ಮಾಡ್ತಾ ಹೋಗೋಣ. 1 ಉತ್ತರ 56, 38, 140, 14. ಎಲ್ಲವನ್ನ ಕೂಡಿದ್ರೆ 248 ಬಂದಿದೆ. ನಾಯಕಪುರ ಈ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಕೃಷಿ ಯೋಜನೆ.
ವೈಜ್ಞಾನಿಕ ಕೃಷಿ ಲೇಖನಗಳ ಪುಸ್ತಕ ಲೇಖಕರು ಡಾಕ್ಟರ್ ಶರಶ್ಚಂದ್ರ ರಾನಡೆ ನಮ್ಮ ಪ್ರಶ್ನೆ ಈ ಚಿತ್ರದಲ್ಲಿರುವ ದೇವಾಲಯವನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳನ್ನು ನೋಡೋಣ ಕುಮಾರಸ್ವಾಮಿ ಆಲಯ ಇಂಡೋನೇಷ್ಯಾ ಜಾನಕಿ ಮಂದಿರ್ ನೇಪಾಳ್ ಡಾಕೇಶ್ವರಿ ದೇವಾಲಯ ಬಾಂಗ್ಲಾದೇಶ್ ಬಜರುತ್ತಿದ್ದಾರೆ ಪ್ರವೀಣ್ ಕುಮಾರ್ ಕುಮಾರಸ್ವಾಮಿ ಆಲಯ ಇಂಡೋನೇಷ್ಯಾ ಇಂಡೋನೇಷ್ಯಾ ಆಯ್ಕೆ ನಾಲ್ಕು ವೆಂಕಟರಮಣ ಆಲಯ ಪಿಟ್ಸ್ಬರ್ಗ್ ಎರಡನೇದಾಗಿ ಶೀಲಾ ಮೂರನೇದಾಗಿ ಗೀತಾ ಶೀಲಾ ಡಾಕೇಶ್ವರಿ ದೇವಾಲಯ ಬಾಂಗ್ಲಾದೇಶ್ ಗೀತಾ ಜಾನಕಿ ಮಂದಿರ್ ನೇಪಾಳ್ ಉತ್ತರವನ್ನ ನೋಡು ಜಾನಕಿ ಮಂದಿರ್ ನೇಪಾಳ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಆದರೆ ಮೂರನೇದಾಗಿ ಗೀತಾ ಬಜರುತ್ತಿ ಉತ್ತರವನ್ನ ಕೊಟ್ಟಿದ್ದಾರೆ 1657ರಲ್ಲಿ ಈ ದೇವಸ್ಥಾನವನ್ನ ನೇಪಾಳದಲ್ಲಿ ನಿರ್ಮಿಸ್ತಾರೆ ಜನಕಪುರಿ ಧಾಮ ಅನ್ನೋದು ಈ ಹೆಸರು ಉಂಟು ಈ ಒಂದು ಆಲಯ ಇರತಕ್ಕಂತಹ ಸ್ಥಳಕ್ಕೆ ಯಾಕಂದರೆ ಸೀತೆ ನೇಪಾಳದಲ್ಲಿ ಹುಟ್ಟಿದ್ಲು ಅಂತ ನಮ್ಮ ನಂಬಿಕೆ ಸೀತೆ ಇಲ್ಲಿಯೇ ತನ್ನ ಬಾಲ್ಯವನ್ನೆಲ್ಲ ಕಳೆದಲಂತೆ ನೌಲಾಕ್ ಮಂದಿರ್ ಅಂತಕ್ಕಂಥ ಇನ್ನೊಂದು ಹೆಸರು ಈ ಆಲಯಕ್ಕೆ ಉಂಟು ಸುಮಾರು 50 ಮೀಟರ್ ಎತ್ತರ ಇದೆ ಇದು 3 ಅಂತಸ್ತುಗಳಿವೆ 60 ಕೋಣೆಗಳು ಇವೆ ಈ ದೇವಸ್ಥಾನದಲ್ಲಿ ಭಕ್ತರು ಆ ಕೋಣೆಗಳಲ್ಲೇ ಉಳ್ಕೋಬಹುದು ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ ಬರಹಗಳ ಹೂಮಾಲೆ ವನಜಾ ರಾಜನ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಪ್ರಶ್ನೆಯನ್ನ ನೋಡೋಣ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಅಕ್ಷರಗಳು ಮಾ ಸು ತಿ ತ ತಿ ಗಿಂ ಲೆ ಕುರು 1 ನಿಮಿಷದ ಕಾಲಾವಕಾಶ ಆಗಲೇ ಬಜರ್ ಒತ್ತಿದ್ದಾರೆ ಶೀಲಾ ಉತ್ತರ ಮಾತಿಗಿಂತ ಕೃತಿ ಲೇಸು ಮಾತಿಗಿಂತ ಕೃತಿ ಲೇಸು ಉತ್ತರವನ್ನ ನೋಡೋಣ ಮಾತಿಗಿಂತ ಕೃತಿ ಲೇಸು ಉತ್ತರ ಸರಿಯಾಗಿದೆ ಬರಹಗಳ ಹೂಮಾಲೆ ಈ ಒಂದು ಪುಸ್ತಕವನ್ನು ಶೀಲಾ ಅವರಿಗೆ ಕೊಟ್ಟಿದ್ದೇನೆ ಈಗ ಕೊಡಲಿದ್ದೇವೆ ಬಯಕೆ ಕವನ ಸಂಗ್ರಹ ಶ್ರುತರವಿ ಧರಣೇಂದ್ರ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಮುತ್ತಿಗೆ ಆಕ್ರಮಣ ಎಂಬ ಅರ್ಥವನ್ನು ನೀಡುವ ಲ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನು ನೀಡಿ ಆಯ್ಕೆಗಳನ್ನು ನೋಡು ಲಗ್ಗ ಲಗ್ಗ ಪ್ರವೀಣ್ ಕುಮಾರ್ ಲಗ್ಗ ಲಗ್ಗ ಗೀತಾ ಲಗ್ಗ ಲಗ್ಗ ಶೀಲಾ ಇನ್ನು ಬೇಕಾ ಆಯ್ಕೆ 2 ಲಗ್ಗೆ ಲಗತು ಆಯ್ಕೆ 4 ಲಘು ಲಗ್ಗೆ ಎಷ್ಟನೇದು 2 ಎರಡನೇದು ಲಗ್ಗೆ ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನ ನೋಡೋಣ ಲಗ್ಗೆ ಸರಿಯಾದ ಉತ್ತರ ಆಗಿತ್ತು ಸ್ವಲ್ಪ ಆತುರಪಟ್ಟರು ಪ್ರವೀಣ್ ಕುಮಾರ್ ಮತ್ತು ಸೀತಾ ಲಗ್ಗ ಅಂದರೆ ಲಗ್ನ ಲಗ್ಗಣ ಲಗ್ಗ ಹೀಗೆಲ್ಲ ಪ್ರಯೋಗಗಳು ಕನ್ನಡದಲ್ಲಿ ಉಂಟು ಲಗ್ಗ ಅಂದರೆ ಮದುವೆ ಲಗತು ಅಂದರೆ ಹತ್ತಿರವಾಗಿದೆ ಅಂತ ಲಘು ಲಘು ಎರಡೂ ಕಾಗುಣಿತ ಉಂಟು ಲಘು ಅಲ್ಪ ಪ್ರಾಣ ಲಘು ಮಹಾ ಪ್ರಾಣ ಇರುವಂಥದ್ದು ಹಗುರ ಎನ್ನುವ ಅರ್ಥ ಬರುತ್ತೆ ಈ ಶಬ್ದಗಳಿಗೆ ಕವನ ಸಂಕಲನ ಹೂರಣ ಅನೀಶ್ ಬಿ ಕೊಪ್ಪ ಇದನ್ನು ಬರೆದಿದ್ದಾರೆ ಪ್ರಶ್ನೆ ಈ ಪದಗಳ ಅರ್ಥವನ್ನು ಹೊಂದಿಸಿ 2 ಪಟ್ಟಿಗಳು ಎ ಪಟ್ಟಿಯಲ್ಲಿ ದೈವಿಕ ದೈಹಿಕ ದೈವಜ್ಞ ಬಿ ಪಟ್ಟಿಯಲ್ಲಿ ಶರೀರಕ್ಕೆ ಸಂಬಂಧಿಸಿದ್ದು ಭವಿಷ್ಯ ಹೇಳುವವನು ದೇವರು ಕೊಟ್ಟದ್ದು ಅತಿಮಾನುಷ ಬಜರುತ್ತಿದ್ದಾರೆ ಪ್ರವೀಣ್ ಕುಮಾರ್ ಉತ್ತರ ದೈವಿಕ ದೇವರು ಕೊಟ್ಟದ್ದು ದೇವರು ಕೊಟ್ಟದ್ದು ದೈಹಿಕ ಶರೀರಕ್ಕೆ ಸಂಬಂಧಿಸಿದ್ದು ಶರೀರಕ್ಕೆ ಸಂಬಂಧಿಸಿದ್ದು ದೈವಜ್ಞ ಭವಿಷ್ಯ ಹೇಳುವವನು ಭವಿಷ್ಯ ಹೇಳುವವನು ಸೀತಾ ಇದೇ ಉತ್ತರವ ಬೇರೆ ಉತ್ತರವ ದೈವಿಕ ದೇವರು ಕೊಟ್ಟದ್ದು ದೈಹಿಕ ಶರೀರಕ್ಕೆ ಸಂಬಂಧಿಸಿದ್ದು ದೈವಜ್ಞ ಅತಿ ಮಾನುಷ ಶೀಲಾ ಸರಿಗಿದ್ಯಾ ನೀವೇನ್ ಪ್ರಯತ್ನ ಪಡಲ್ಲ ಉತ್ತರವನ್ನ ನೋಡ್ತಾ ಹೋಗೋಣ ದೈವಿಕ ಅಂದ್ರೆ ಅತಿ ಮಾನುಷವಾದದ್ದು ಲೌಕಿಕ ದೈವಿಕ ಲೌಕಿಕ ಅಂದರೆ ಮನುಷ್ಯರಿಂದ ಮಾಡಬಹುದಾದಂಥ ಕೆಲಸ ಕಾರ್ಯಗಳು ಅದನ್ನು ಮೀರಿ ಮನುಷ್ಯನ ಶಕ್ತಿ ಸಾಮರ್ಥ್ಯ ತಾಳ್ಮೆಯನ್ನು ಮೀರಿ
ಘಟಿಸುವಂತಹ ಘಟನೆಗಳು ದೈವಿಕವಾದದ್ದು ಅಂತ ಹೇಳ್ತೇವೆ. ಅತಿ ಮಾನುಷವಾದದ್ದು ದೈಹಿಕ ಶರೀರಕ್ಕೆ ಸಂಬಂಧಿಸಿದ್ದು. ದೈವಜ್ಞ ಭವಿಷ್ಯ ಹೇಳುವವನು, ಉತ್ತರ ಸರಿಯಾಗಿದೆ. ಮೂರು ಪುಸ್ತಕವನ್ನ ಕೊಡೋದಕ್ಕೆ ಈಗ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನ ನೋಡೋಣ. ಕಿವಿಯ ಆಭರಣ ಬಣ್ಣಿಸಿ ಹೇಳುವುದು ಉತ್ತರ ದಿಕ್ಕು. ಒಂದು ನಿಮಿಷದ ಕಾಲಾವಕಾಶ. ಬಜ್ಜರ್ ಆಗಲೇ ಗೊತ್ತಿದ್ದಾರೆ ಶೀಲ. ಒಂದು ಉತ್ತರ. ಒಂದನೇದು ಕಿವಿಯ ಆಭರಣ. ಕಿವಿಯ ಆಭರಣ ಓಲೆ. ಓಲೆ ಅಲ್ಲಮ್ಮ, ಐದು ಮನೆಗಳಿದೆ ಅಲ್ಲಿ, ಐದು ಅಕ್ಷರಗಳು ಇರುವಂತ ಉತ್ತರ ಆಗಬೇಕು. ಪ್ರವೀಣ್ ಕುಮಾರ್, ಸೀತಾ, ಪ್ರವೀಣ್ ಕುಮಾರ್ ಮತ್ತು ಸೀತಾ ಅವರಿಗೆ ಒಂದು ಸುಳುಹು ಕೊಡ್ಲ. ಮಹಾಭಾರತದ ಸೂರ್ಯಪುತ್ರನನ್ನ ನೆನಪಿಸಿಕೊಂಡು ಕರ್ಣಕುಂಡ ಹೇಳಿ, ಬಜ್ರತ್ಬಿಟ್ಟು ಹೇಳಿ, ಹಾಗೆ ಹೇಳಬೇಡಿ. ಕರ್ಣಕುಂಡ. ಕರ್ಣಕುಂಡಲ ಉತ್ತರವನ್ನ ನೋಡೋಣ. ಕರ್ಣಕುಂಡಲ ಉತ್ತರ ಸರಿಯಾಗಿದೆ. ಚಿಗುರು ಮಳೆ ಈ ಪುಸ್ತಕ ಕೊಟ್ಟಿದ್ದೇನೆ. ಎರಡು ಉತ್ತರ ಬಣ್ಣಿಸಿ ಹೇಳುವ ತಮಗೆ ಅವಕಾಶ ವರ್ಣನೆ ಹೇಳಿ. ವರ್ಣನೆ ಉತ್ತರವನ್ನ ನೋಡೋಣ. ವರ್ಣನೆ ಉತ್ತರ ಸರಿಯಾಗಿದೆ. ನಿತ್ಯ ಪೂಜಾ ವಿಧಾನ ಈ ಪುಸ್ತಕ ಕೊಟ್ಟಿದ್ದೇನೆ. ಮೂರು ಉತ್ತರ ತಮಗೆ ಅವಕಾಶ ಸಿಗುತ್ತೆ. ಪ್ರವೀಣ್, ತಾವು ಉತ್ತರ ಕೊಡಲಿಲ್ಲ ಅಂದ್ರೆ ಸೀತಾ ಅವರನ್ನ ಕೇಳ್ತೆ. ಗೊತ್ತಿಲ್ವಾ ಕೊಡ್ಲಿಕ್ಕೆ ಸಾಧ್ಯವ? ಮೂಡಣ. ಮೂಡಣ. ಮೂಡಣ ಶೀಲ ಅವರೇ, ತಮ್ಗೆ ಗೊತ್ತಿದೆಯಾ? ಮೂಡಲ. ಮೂಡಲ ಉತ್ತರವನ್ನ ನೋಡೋಣ. ಬಡಗು. ದಿಕ್ಕುಗಳಿಗೆ ಕನ್ನಡದ ಶಬ್ದಗಳನ್ನ ಯಾರು ಹೇಳ್ತೀರಿ? ಇದೇ ಪುಸ್ತಕವನ್ನ ತಮಗೆ ಕೊಡ್ತೇನೆ. ದಿಕ್ಕುಗಳಿಗೆ ನಾಲ್ಕು ದಿಕ್ಕುಗಳು ಹೇಳಿದ್ರೆ ಒಂದು ನಿಮಿಷ ನಿಮಿಷ, ನೀವು ಫಾಸ್ಟ್ ಆಗಿ ಹೋಗ್ತೀರಿ, ವೇಗವಾಗಿ ಹೋಗ್ತೀರಿ, ನನಗಷ್ಟು ವೇಗವಾಗಿ ಹಿಂಬಾಲಿಸಕ್ಕಾಗಲ್ಲ. ಪೂರ್ವ ದಿಕ್ಕಿಗೆ ಮೂಡಣ. ಮೂಡಣ. ಪಶ್ಚಿಮ ದಿಕ್ಕಿಗೆ ಪಡುವಣ. ಪಡುವಣ. ಉತ್ತರ ದಿಕ್ಕಿಗೆ ಬಡಗಣ. ಉತ್ತರ ದಿಕ್ಕಿಗೆ ಬಡಗಣ, ದಕ್ಷಿಣ ದಿಕ್ಕಿಗೆ ತೆಂಕಣ. ಒಂದು ಪುಸ್ತಕ ಕವನ ಸಂಕಲನ ಯಾರಿಗೆ ಕೊಡ್ಲಿ? ಈಗ ಮೂವರು ಹೇಳ್ಬಿಟ್ಟಿದ್ದೇವೆ. ಗೀತಾ ಅವರಿಗೆ ಕವನ ಸಂಕಲನ ಹೂರಣ ಕೊಡ್ತಾ ಇದ್ದೇನೆ. ಈಗ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಅಭಿನಯ. ಗೀತಾ ಕೋಗಲೂರು ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಗೀತೆ ಯಾವ ಚಿತ್ರದ್ದು? ದೃಶ್ಯವನ್ನ ನೋಡಿ. ಆಯ್ಕೆಗಳು ಬರೋದಕ್ಕೆ ಮೊದಲು ಪ್ರವೀಣ್ ಕುಮಾರ್, ಶೀಲಾ, ಗೀತಾ. ಕೃಷ್ಣ. ಕೃಷ್ಣ. ಶೀಲಾ ಕೃಷ್ಣ. 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 ಬರೀ ಕೃಷ್ಣ, ಕೃಷ್ಣ ಲೀಲೆ ಅಲ್ಲ. ಗೀತಾ ಅವರು ಆಯ್ಕೆಗಳು. ಆಯ್ಕೆಗಳು. ಮಳೆಯಲಿ ಜೊತೆಯಲಿ, ಸಂಗಮ, ಚಿಲುವಿನ ಚಿತ್ತಾರ, ಕೃಷ್ಣ. ಕೃಷ್ಣ ಉತ್ತರವನ್ನ ನೋಡೋಣ. ಕೃಷ್ಣ ಉತ್ತರ ಸರಿಯಾಗಿದೆ. ಅಭಿನಯ, ಈ ಒಂದು ಕೃತಿಯ ಜೊತೆ ಮತ್ತು ಒಂದು ಪುಸ್ತಕ ಷಷ್ಠಿ ಕಾವ್ಯ ಕೊಟ್ಟಿದ್ದೇನೆ ಪ್ರವೀಣ್ ಕುಮಾರ್ ಅವರಿಗೆ. ಕೊನೆಯ ಪ್ರಶ್ನೆ, ಬಂಪರ್ ಪ್ರಶ್ನೆ. ನಾಲ್ಕು ಪುಸ್ತಕಗಳು: ಸರ್ದಾರ್ ವಲ್ಲಭಾಯಿ ಪಟೇಲ್, ಅಂತಿಮ ಸತ್ಯ, ಕಂಗಿಲ ಕೃತಿ ಸಂಪುಟ, ಸಾಂಸ್ಕೃತಿಕ ಸೌರಭ. ಪ್ರಶ್ನೆ: ಮಹಾಭಾರತದ ಈ ಪಾತ್ರವು ವಿರಾಟ ಪರ್ವದಲ್ಲಿ ಹೋಮಶೇಷವನ್ನು ಮಾತ್ರ ತಿಂದು ನೆಲದ ಮೇಲೆ ಮಲಗಿ ಪಾಂಡವರನ್ನು ರಕ್ಷಿಸುತ್ತೆ, ಯಾವ ಪಾತ್ರದ ಬಗ್ಗೆ ಮಾತಾಡ್ತಾ ಇದ್ದೇವೆ? ಸುಳುಹು ಒಂದು: ಅಪೂರ್ವ ವಾಕ್ಪ್ರತಿಭೆ, ಜ್ಞಾನ ಸಂಪತ್ತು ಹಾಗೂ ಪಗಡೆಯ ಕೌಶಲದಿಂದ ವಿರಾಟರಾಯನ ಮನಸ್ಸನ್ನು ಗೆದ್ದ ಯಾರು ಈತ?
ಮೊದಲನೆಯದಾಗಿ ಶೀಲಾ, ಆನಂತರ ಪ್ರವೀಣ್ ಕುಮಾರ್. ಶೀಲಾ. ಕರ್ಣ. ಕರ್ಣ. ಪ್ರವೀಣ್ ಕುಮಾರ್. ಶಕುನಿ. 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 ಗೀತಾ. ಇನ್ನು ಎರಡು ಸುಳುಹು ಇದೆ, ಕೊಡ್ತೇನೆ ಸುಳುಹು ಎರಡು. ವಿರಾಟನು ಎಷ್ಟು ಪ್ರಭಾವಿತನಾದನೆಂದರೆ ಈತನಿಗೆ ಅಪ್ರಿಯವಾದುದನ್ನು ಯಾರಾದರೂ ಮಾಡಿದರೆ ಅವನನ್ನು ಕೊಲ್ಲುತ್ತೇನೆ ಎಂದ. ಅಷ್ಟರ ಮಟ್ಟಿಗೆ ಪ್ರೀತಿಪಾತ್ರನಾದ ಈ ವ್ಯಕ್ತಿ. ಸುಳುಹು ಮೂರು. ಇದೇ ವಿರಾಟನು ದಾಳದಿಂದ ಈತನ ಹಣೆಗೆ ಹೊಡೆದಾಗ ರಕ್ತ ಸುರಿಯಿತು. ಅದನ್ನು ನಿಲ್ಲಿಸಲು ದ್ರೌಪದಿ ತನ್ನ ಸೆರಗನ್ನ ಹರಿದು ಕಟ್ಟಿದಳು. ಸೀತಾ, ಗೀತಾ ಅವರಿಗೆ ಮಾತ್ರ. ಶಕುನಿ. ಶಕುನಿ. ಉತ್ತರವನ್ನ ನೋಡೋಣ. ಕಂಕಭಟ್ಟ ಧರ್ಮರಾಯ. ಇಲ್ಲಿ ದಾಳ ಅಂದಾಗ, ಪಗಡೆಯಾಟ ಅಂದಾಗ ಎರಡೇ ಹೆಸರು ಜ್ಞಾಪಕ ಬರಬೇಕು. ಶಕುನಿ ಧರ್ಮರಾಜ, ಇನ್ಯಾರೂ ಅಲ್ಲ. ಇನ್ಯಾರಿಗೂ ಅದರ ಬಗ್ಗೆ ಅಷ್ಟು ಆಸಕ್ತಿ ಇರಲ್ಲ. ಆದರೆ ವಿರಾಟ ರಾಜನ ಆಸ್ಥಾನಕ್ಕೆ ಆತ ಬರೋ ಸಾಧ್ಯತೆ ಬಹಳ ಕಡಿಮೆ. ಮತ್ತೆ ಅಂತಹ ಅಪ್ರತಿಮ ಜ್ಞಾನ ಇದ್ದವನಲ್ಲ ಶಕುನಿ. ಏನಿದ್ರೂ ಕೌರವರನ್ನ ನಾಶ ಮಾಡಬೇಕು ಅನ್ನೋ ಏಕೈಕ ಮನೋಭಾವ ಇಟ್ಕೊಂಡವು ನಾವು. ಹಾ, ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಬಂತು. ಗೀತಾ ಅವರಿಗೆ ಒಂದು ಕವನ ಸಂಕಲನ. ಪೂರ್ಣ ಅನೀಶ್ ಬಿ ಕೊಪ್ಪ ಇದನ್ನು ಬರೆದಿದ್ದಾರೆ. ಒಬ್ಬ ವಿದ್ಯಾರ್ಥಿ ಬರೆದಿರುವಂತಹ ಕವನ ಸಂಕಲನ ತಮಗೆ ಕೊಟ್ಟಿದ್ದೇನೆ, ಅಭಿನಂದನೆಗಳು. ಪ್ರವೀಣ್ ಕುಮಾರ್ ಅವರಿಗೆ ಮೂರು ಎರಡು ಐದು ಪುಸ್ತಕ ತಮಗೆ ದೊರೆಯುತ್ತಾ ಇದೆ, ಅಭಿನಂದನೆಗಳು. ಶೀಲಾ ಅವರಿಗೆ ಎರಡು ಪುಸ್ತಕ ದೊರೆಯುತ್ತಾ ಇದೆ, ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.